ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಮ್ಮ ಮನೇಲಿ ತಿಂಡಿ ರೊಟ್ಟಿ ಮಾಡೋರೆ. ನೆನ್ನೆ ಚಿಕನ್ ಇತ್ತಲ್ಲ, ಅಂದ್ರೆ ನೆನ್ನೆ ಛತ್ರದಲ್ಲಿ ಸ್ವಲ್ಪ ಊಟ ಉಳಿದಿತ್ತು, ಅದನ್ನ ಅತ್ಲಾಗಿ ಯಾಕೆ ವೇಸ್ಟ್ ಮಾಡೋದು ಅಂತ ಮನೆಗೆ ತಗೊಂಡು ಬಂದ್ವಿ. ಈಗ ಎಷ್ಟು ಬೋರ್ ಆಗ್ತೈತೆ ಅಂದ್ರೆ, ನಮ್ಮ ಯಮ್ಮಮ್ಮನೂ ಇಲ್ಲ, ದೊಡ್ಡತ್ತೇನು ಇಲ್ಲ, ಚಿಕ್ಕತ್ತೇನೂ ಇಲ್ಲ, ಬರೀ ಅಪ್ಪು ಇದ್ದಾನೆ. ಈಗ ಇವನ ಅಪ್ಪನೂ ಈಗ ಅವ್ರ ಊರಿಗೆ ಹೋಗ್ತಾನಂತೆ, ಅವನಿಗೆ ಕಾಲೇಜ್ ಬೇರೆ ಇದೆ, ಕಾಲೇಜ್ ರಜಾ ಹಾಕಂತಿಲ್ಲ ಅವನೇ. ಅಪ್ಪ ಮುಖ ಎಲ್ಲ ತೊಳ್ದಿ ರೆಡಿ ಆಗೋನೆ, ನಮ್ ಗೂಗಲ್ ಪ್ರೇಮಿ ಅನ್ನೇ ತೋರಿಸ್ತಾರ ಅವಾಗಿಂದ. ದೊಡ್ಡಮ್ಮ ಇವಂಗ ಅಪ್ಪ ಗತ್ಲ ತಿಂಡಿ ಹಾಕ್ಕೊಡಿ ಒಟ್ಟಿಗೆ ನಾವು. ಸರಿ, ಆಗಿದ್ಯಾ? ಸರಿ ಅಪ್ಪು. ಅಪ್ಪು ಎಲ್ಲಿದ್ಯಾ? ತಗೋ ತಿಂಡಿ. ಟಿಫನ್ ರೆಡಿ, ರೊಟ್ಟಿ ಜೊತೆಗೆ ಚಿಕನ್ ಚಾಪ್ಸ್. ಪಪ್ಪ ಇವಾಗ ಇಲ್ಲೂ ನ್ಯೂಸ್ ನೋಡ್ತಾವ್ರೆ. ಅಲ್ಲ ನಿಮಗೆ ಕ್ರಿಕೆಟ್ ಇಷ್ಟ ಇಲ್ಲ, ಮತ್ತೆ ಕ್ರಿಕೆಟಿನ ನ್ಯೂಸ್ ಯಾಕೆ ನೋಡ್ತಿದ್ದೀರಾ? ತಿಂಡಿ ಎಲ್ಲ ಮಾಡ್ಕೊಂಡು ಈಗ ನಾನು ಮತ್ತೆ ಅಪ್ಪು ಇಲ್ಲಿ ಗದ್ದೆ ಹತ್ರಕ್ಕೆ ಬಂದಿದ್ವಿ. ಇವನು ಸುಮ್ಮನೆ ಹಂಗೆ ಗದ್ದೆ ತೋರ್ಸೋಣ ಅಂತ ಈಗ ತೋರಿಸೋ ಆಯಿತು. ಈಗ ಸುಮ್ಮನೆ ಈಗ ಕೂತಿದ್ದೀವಿ, ಅದೇ ಇಲ್ಲಿ ಕಟ್ಟೆ ಇದೆಯಲ್ಲ ಇಲ್ಲಿ ಮುಂದೆ ಇಲ್ಲಿ ನೀರು, ಈಗ ಇಲ್ಲೇ ಅದನ್ನು ಕಟ್ಟೆ ಇದು ನೀರು ಹರಿಯೋದನ್ನು ನೋಡ್ಕೊಂಡು ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಈಗ ಕೂತಿದ್ವಿ. ನಿನ್ನ ತೋರಿಸೋಕೆ ಈಗ ಪಪ್ಪ ಅಣ್ಣ ಮತ್ತು ನಮ್ಮ ಅತ್ತೆ ಈಗ ಹಾಸನಗೀಗ ಹೋದರು. ನಾನು ಮತ್ತು ಅಮ್ಮ ಹೋಗೋದು ಸ್ವಲ್ಪ ಲೇಟೇ, ಲೇಟ್ ಅಂದರೆ ಒಂದು ಸೋಮವಾರಕ್ಕೆ ಹೋಗ್ತೀವಿ. ಭಾನುವಾರ ಏನೋ ಇವ್ರ ದೂರಲ್ಲಿ ಏನೋ ಪ್ರೋಗ್ರಾಮ್ ಇದೆಯಂತೆ, ಪ್ರೋಗ್ರಾಮ್ ಅಂದರೆ ಬೀಗ್ರೂಟಿದ ಥರ ಅಲ್ಲೂ ಮಾಡ್ತಾರಂತೆ ಬಾಳೆಹೊನ್ನೂರಲ್ಲಿ. ಸೊ ಅದೆಲ್ಲ ಮುಗಿಸ್ಕೊಂಡು ಡೈರೆಕ್ಟು ನಾವು ಹಾಸನಕ್ಕೆ ಹೋಗ್ತೀವಿ. ಇವತ್ತು ನಮ್ಮ ಅಪ್ಪನು ಹೋಗ್ತವನೇ ಊರು ಅವ್ರ ಊರಿಗೆ, ಅವ್ರ ಅಮ್ಮ ಕರೀತವ್ರ ಹತ್ಲಾಗಿ ಬಾ ಸಾಕು ಅಂತ. ಅಂದ್ರೆ ಇವ್ನಿಗೆ ಕಾಲೇಜು ಇದೆ, ಕಾಲೇಜ್ ರಜಾ ಮಾಡಿಬಿಟ್ಟಿಲ್ಲ ಅವನೇ. ಕಾಲೇಜ್ ರಜಾ ಮಾಡಿಲ್ಲ ಅಂತೂ ಇಂತೂ ಇಲ್ಲಿ ಜಾರ ಬಿದ್ದೆ ಗುರು ಇಲ್ಲಿ ಒಟ್ಟಿನಲ್ಲಿ. ಅದು ಇಲ್ಲಿ ಮಧ್ಯದಲ್ಲಿ ಬೀಳಿಲ್ಲ, ಇನ್ನೇನು ಈಗ ನಾನು ಅಪ್ಪಲ್ಲಿ ಕೂತಿದ್ವಿ ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ, ಅಟ್ಲಾಗ ಮನೆಗೆ ಹೋಗೋಣ ಅನ್ಕೊಂಡು ಇಲ್ಲಿ ಇಳಿದ್ವಿ. ಇಲ್ಲಿ ಸುಮ್ಮನೆ ಇಲ್ಲಿ ಕಾಲು ಇಟ್ಟೆ ಅಷ್ಟೇ, ಇಲ್ಲಿ ಸರಿಯಾಗಿ ಜಾರ್ತು ಸರಿಯಾಗೆ ಬಿದ್ದೆ. ಅದೇ ಫುಲ್ ಫುಲ್ ಹಾಕ್ಬಿಡಿ ಇಲ್ಲಿ. ಬಟ್ಟೆ ಒಂದೇ ಆಗುತ್ತೆ ಫುಲ್ ಒಗ್ಯಾಕಾಕ್ಬೇಕಿತ್ತು. ಬಿದ್ದೆ ಕಣವ್ವ. ಅಂದ್ರೆ ಕೋಳಿದ ಮಧ್ಯದಲ್ಲ, ಮುಂದೆ ಸ್ವಲ್ಪ ಫ್ರಂಟ್ ಅಲ್ಲ, ಅದೇ ಕೆಳಗಡೆ ಮೆಟ್ಲು, ಆ ಕಡೆ ಮೆಟ್ಲಲ್ಲಿ ಮನೆಗೆ ಹೋಗಿ ಅಲ್ಲಿ ಕಟ್ಟೆ ಹತ್ರ ಎಲ್ಲ ಬಿದ್ದಿದ್ದು ಮಲ್ಲಿ ನಾವು ಅಮ್ಮಂಗೆಲ್ಲ ಹೇಳಿ. ಇವಾಗ ಇಲ್ಲಿ ಒಳಗಡೆ ನಾನು ಟೀ ಶರ್ಟ್ ಏನೂ ಹಾಕಿಲ್ಲ, ಬರೀ ಈಗ ಜಾಕೆಟ್ ಹಾಕೊಂಡಿದ್ದೀನಿ. ನಾನು ಅಪ್ಪು ಈಗ ಅಲ್ಲಿ ವಿಡ್ಮಿಲ್ ಇದೆಯಲ್ಲ ಮಲ್ಲಪ್ಪನ ಬೆಟ್ಟ, ನಮ್ಮ ಅಜ್ಜಿ ಊರಿಂದ ಒಂದು 5 ಕಿಲೋಮೀಟ್ರು 6 ಕಿಲೋಮೀಟ್ರು ದೂರ ಇದೆ. ಈಗ ಅಲ್ಲಿಗೆ ಈಗ ಹೋಗಿ ಬರ್ತಿದ್ದೀವಿ. ಹಾಗಂತ ದೇವಸ್ಥಾನಕ್ಕಲ್ಲ, ದೇವಸ್ಥಾನಕ್ಕೆ ನಾವು ಹೋಗಲ್ಲ, ಯಾಕಂದ್ರೆ ನಾನ್ ವೆಜ್ ತಿಂದಿದ್ದೀವಿ, ಹೋಗಂಗಿಲ್ಲ. ನಮ್ಮ ಅಪ್ಪು ವಿಡ್ಮಿಲ್ ನೋಡಿಲ್ವಂತೆ ಯಾವತ್ತೂ. ಸೊ ನಾನು ಸುಮಾರು ಸಲ ನೋಡಿದ್ದೀನಿ, ಹತ್ರದಲ್ಲಿ ನೋಡಿಲ್ಲ, ಹತ್ರದಲ್ಲಿ ಇವ್ನು ಯಾವತ್ತೂ ನೋಡಿಲ್ವಂತೆ. ಇವ್ನು ಹೊಳ್ದೋದು ಇನ್ನೂ ತುಂಬಾನೇ ಲೇಟ್ ಆಗುತ್ತೆ. ಒಂದೀಗ ಎಷ್ಟು ಗಂಟೆ ಈಗ 12:30 ಆಗಿದೆ, 12:30 ಆಗಿದೆ. ಇವನು ಹಬ್ಬ ಬಂದು ಒಂದು 3 ಗಂಟೆ ಅಥವಾ 2:30 ಇಲ್ಲಿಂದ ಹೊರಡ್ತಾನೆ. ನಾನು ನಿಮ್ಗೆ ಅಲ್ಲಿ ರೀಚ್ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್. ಹೆಂಗ ಅನ್ಸೈತೆ ಅಪ್ಪ? ತಲೆ ಗಿರ್ರಂತಿದ್ಯಾ? ಅಂತೂ ಫೈನಲ್ ಆಗಿ ಈಗ ರೀಚ್ ಆಗಿದೀವಿ, ಇಲ್ಲಿ ವಿಂಡ್ಮಿಲ್ ಹತ್ರನೇ ಇದೀವಿ. ಅಪ್ಪ ಹೋಗಲ್ ಮುಂದಕ್ಕೆ, ಅಲ್ಲಿ ಫುಲ್ಲು ವಿಂಡ್ಮಿಲ್ ಪಕ್ಕದಲ್ಲೇ ಈಗ ಇದೀನಿ. ಈಗ ವಿಂಡ್ಮಿಲ್ ಇಲ್ಲೇ ಮೇಲೆ ತಿರುಗ್ತಾನೆ ಐತೆ ನೋಡಿ, ಇಲ್ಲಿ ಸಕದಾಗಿದೆ. ಮಾತ್ರ ಸೌಂಡು ಗುಯ್ 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 ಅಂತಿದೆ. ಆಕ್ಚುಲಿ ಫಸ್ಟ್ ಟೈಮ್ ಬಂದವರಿಗೆ ತುಂಬಾನೇ ಭಯ ಆಗುತ್ತೆ. ಫ್ರಂಟಿಂದ ಇನ್ನೂ ಭಯ ಆಗುತ್ತಲ್ವಾ? ತಾತಾ ಒಂದು ಪ್ಯಾಕ್ ಜ್ಯೂಸ್ ತಂದೆ, ಒಂದು ಪ್ಯಾಕೆಟ್ ತಗೊಳ್ಳಿ. ಒಂದು ಹೆಂಗೆ ಮ್ಯಾಂಗೋ ಜ್ಯೂಸ್ ತಗೊಳ್ಳಿ ತಾತ. ಒಂದು ಬೇಡವ ಜ್ಯೂಸು ತಗೊಳ್ಳಿ, ಒಂದ ಜ್ಯೂಸ್ ಜ್ಯೂಸು. ನೀವು ಇದೇ ಜ್ಯೂಸ್ ತಾನೆ ಕುಡಿಯೋದು? ನೀವು ತಾತ ಕುಡಿತಾರ, ಅದು ಕುಡಿಯಲ್ಲ ತಾನೆ.
ಅದಕ್ಕೆ ಇದು ಇದು ಕುಡಿ ತಂದೆ ಅಂತ. ಒಳ್ಳೆ ಜ್ವರ ಬಂದ ಇದು ಕುಡಿಬೇಕು ಇವೆಲ್ಲ. ನೋಡಮ್ಮ ಜ್ಯೂಸ್ ಅಮ್ಮ ಕುಡಿಯಲ್ಲ ಇದು. ಸರಿ ಸರಿ. ಅಜ್ಜಿ ನಮಸ್ಕಾರ. ಅಪ್ಪನ ಹತ್ರ ನಾವು ನಮ್ಮ ಜೊತೆನೆ ಬಂದಿದ್ರೆ ಆಗದಪ್ಪ. ಏನು ಒಂದೆರಡು ದಿನ ರಜಾ ಮಾಡಿಸಿದ್ರೆ ಆಗದ ಅಜ್ಜಿ. ಸರಿ ಸರಿ ಅಪ್ಪ ಬರ್ತೀಯಾ? ಇಲ್ಲ ನೋಡ್ರಪ್ಪ, ನಮ್ಮ ಮಾವ ಮತ್ತು ನಮ್ಮ ದೊಡ್ಡತ್ತೆ ಈಗಲೇ ಲೈಟಾಗಿ ಶುರು ಆಗಿದೆ. ಸರಿ ಹುಷಾರಾಗಿ ಹೋಗಿ ಬನ್ನಿ. ಏನಿದು ಬಿಸಿ ಬಿಸಿ ಕಜಾಯ ಬಿಸಿ ಬಿಸಿನಾ? ಬಾಯ್ 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 ಬಾಯ್. ಕಜಾಯ ಮಳೆಯಲ್ಲಿ ಕಜಾಯ. ನಾವು ಅಲ್ಲಿ ವಿಂಡ್ಮಿಲ್ ಹತ್ರ ಎಲ್ಲ ಹೋಗಿ ಬಂದು ಮನೆಗೆ ಹಂಗೆ ಜ್ಯೂಸ್ ತಗ ಹೋಗಿದ್ವಿ ನಾನು ಮತ್ತೆ ಅಪ್ಪು. ಈಗ ಅದೆಲ್ಲ ಕುಟ್ಕಂದು ಈಗ ನಮ್ಮ ಅಪ್ಪ ಈಗ ಹೊಳ್ತ ಅವ್ರ ಊರಿಗೆ ಅವ್ರ ಅಮ್ಮ ಈಗ ಬಂದಿದ್ರು. ಈಗ ನಾನು ಮತ್ತೆ ಕರ್ಣ ಬಂದಿದ್ವಿ ಅವನ್ನ ಬಿಡಕ್ಕೆ. ಈಗ ಅಂತೂ ಈಗ ಹೈವೇಲಿಗೆ ಇದ್ದೀವಿ, ಹೈವೇಲಿಗ ಕಜಾಯ ತಿಂತಿದ್ದೀವಿ. ಈಗ ಹೋಗದೆ ಈಗ ಇಲ್ಲಿ ಮಳಲಿಗೆ, ಈ ಕಡೆ ಹೋದ್ರೆ ಮಳಲಿ, ಎಲ್ಲಿ ಐತಿ ದಾರಿ, ಈ ಕಡೆ ಹೋದ್ರೆ ಮಳಲಿ, ಹಿಂಗ್ ಸ್ಟ್ರೈಟ್ ಹೋದ್ರೆ ಹಾಸನ ಬೆಂಗಳೂರು, ಹಿಂಗ್ ಸ್ಟ್ರೈಟ್ ಹೋದ್ರೆ ಬೆಂಗಳೂರು. ಫೈನಲಿ ಈಗ ಅಪ್ಪನೇಗ ಬಿಟ್ಬಿಟ್ ಬಂದಾಯ್ತು. ಜೂ ಒಂಥರ ಬೇಜಾರಾಗ್ತೈತೆ. ಈಗ ಜುಟ್ಟು ಹಾಕಿದೆ, ಜುಟ್ಟು ತೆಗ್ದಿದ್ದೀನಿ, ಅದಕ್ಕೆ ಕೂರ್ಲು ನೋಡಿ ಅವಳು ಹೆಂಗಾಗಿದೆ. ಬೇಜಾರಾಗಣ ಎಲ್ಲ ಹೋದ್ರಲ್ಲ ನೆಂಟ್ರಲ್ಲ ಚಪ್ಪರ ಹಾಕ್ತಿರ್ಬೇಕಾದ್ರೆ ಮೂಲ್ ಮೂಲೆಗೊಂದು ಎಳ್ನೀರು ಹಾಕಿದ್ರು. ಅದು ಅದೇನಕ್ಕೆ ಹಾಕಿದ್ರೋ ಗೊತ್ತಿಲ್ಲ, ಅದು ಅದುವ ಶಾಸ್ತ್ರನೇನೋ ಯಾರಿಗೆ ಗೊತ್ತು. ಇವಾಗ ನಮ್ಮ ಕರುಣ ಈಗ ಕುಯ್ತವನೀಗ ಹೇ ನಡೀಲ ಆ ಕಡೆ. ನೋಡಮ್ಮ ಎಳ್ನೀರು ಓ ಕುಡಿ. ಹೆಂಗೈತಡಮ್ಮ ಎಳ್ನೀರು? ಸಪ್ಪೆ ಅಲ್ವಾ? ಎಳ್ನೀರೆಲ್ಲ ಈಗ ಕುಡ್ಕೊಂಬಂದು ಈಗ ಡೈರೆಕ್ಟ್ ಈಗ ಇಲ್ಲಿ ಹೈಸ್ಕೂಲ್ ಫೀಲ್ಡ್ ಹತ್ರಕ್ಕೆ ಈಗ ಬಂದಿದ್ದೀವಿ. ನಮ್ಮ ಅಜ್ಜಿಯವರು ಇದು ಮಳಲಿದು ಹೈಸ್ಕೂಲ್ ಫೀಲ್ಡಿಗೆ, ನಾನು ದಿನಿ ಅಣ್ಣ ಮತ್ತು ಕರುಣ. ಈಗ ಬರೀ ಇಲ್ಲಿ ನಾವು ನಾಲ್ಕು ಜನ ಇದ್ದೀವಿ, ಅಲ್ಲಿ ಇನ್ನೊಬ್ಬರು ಅವರೇ ಕ್ರಿಕೆಟ್ ಆಡೋಣ ಅಂತ ಬಂದಿದ್ದೀವಿ. ಇನ್ನು ಅವ್ರ ಫ್ರೆಂಡ್ಸನ್ನೆಲ್ಲರೂ ಈಗ ಕರೀತವನೆ ಬೇಗ. ಅಲ್ಲ ಈಗ ಸ್ಕೂಲ್ ನಡೀತೈತಲ್ವಾ, ಈಗ ಜಾಸ್ತಿ ಏನೋ ಕೂಗಾಡ್ಕೊಂಡು ಆಟಾಡಿದ್ರೆ ಬೈತಾರಾ? ನೀನು ನಡ್ಕೊಂಡ್ ಬತ್ತಿದ್ಯಾ? ಸರಿರಪ್ಪ ನಾನೇ ಬತ್ತೀನಿ. ಹಂಗಾರೆ ಈಗ ಜಾಸ್ತಿ ಈಗ ಕೂಗಾಡ್ಕೊಂಡ್ ಬೈತಾರಾ? ಕೂಗಾಡ್ಕೊಂಡು ಆಡೋದೇ ಸಂಜೆಲ್ಲ ಕೂಗಾಡ್ಬಾರ್ದು, ಸೈಲೆಂಟ್ ಆಟಾಡ್ಬೇಕು. ಈಗ ಮ್ಯಾಚ್ ಶುರು ಆಗಿದೆ, ಬರೀ ಒನ್ ಟೀಮಲ್ಲಿ ಮೂರೇ ಮೂರು ಜನ, ಬೌಂಡ್ರಿ ಫುಲ್ ಆ ಕಡೆ ಕಾಂಪೌಂಡು. ಓ ಶಾಟ್ ಕ್ರಿಕೆಟ್ ಎಲ್ಲ ಆಟಾಡ್ಕೊಂಬಂದು ಈಗ ಮನೆಗೀಗ ಬಂದಿದ್ದೀನಿ. ಅದಲ್ಲೇನು ಜಾಸ್ತಿ ಏನೋ ವೀಡಿಯೋ ಏನೋ ಮಾಡಲಿಲ್ಲ ಅಲ್ಲಿ. ಲಿಟ್ರಲಿ ಇವಾಗ ಎಷ್ಟು ಬೋರ್ ಆಗ್ತೈತೆ ಅಂದರೆ ಸಖತ್ತೆ ಬೋರ್ ಆಗ್ತಿದೆ. ಈಗ ಅಲ್ಲಿ ಊರಲ್ಲಿ ಏನೋ ಗಣಪತಿ ಏನೋ ಬಿಡ್ತವ್ರಂತೆ, ಸ್ವಲ್ಪ ಡಿ ಜೆ ಸಾಂಗ್ ಎಲ್ಲ ಹಾಕೋರೆ ಅತ್ಲಾಗಿ ಅಲ್ಲಿಗೆ ಸ್ವಲ್ಪ ಹೊತ್ತು ಹೋಗಿರ್ತೀನಿ. ಆದರೆ ಡ್ಯಾನ್ಸು ಮಾಡ್ತೀನಿ, ತುಂಬಾ ಬೋರ್ ಆಗ್ತಿದೆ ಮತ್ತು ತುಂಬಾ ಬೇಜಾರು. ಅದು